ಸಾರಿ ಎರಡು ತಂಡದ ಆಟಗಾರರ ಮಧ್ಯೆ ಸೆಕೆಂಡ್ ಹಾಫ್ ಇಂಗ್ಲಿಷ್ ಮೀಡಿಯಂ ಪಡೆಯುತ್ತಿರುವ ಇಂದಿರಾ ಗಾಂಧಿ ಕಚ್ಚಾಡಿ ಅಂಕಣ ಪಿ ಕೆ ಮುಂದಿನ ಪಂದ್ಯ ಆಡುತ್ತಾರೆ. ಇದೀಗ ಎರಡು ಕಡೆದಲ್ಲೂ ಇಸ್ರೋ ವಿಭಾಗದ ಬಾಲಕ ಪಂದ್ಯಾಟ ನಡೆಸಿಕೊಡ್ತಾ ಇದೆ. ಅದರ ಹೈಸ್ಕೂಲ್ ವಿಭಾಗದ ಹುಡುಗಿಯರ ಪಂದ್ಯಾಟ 12 ತಂಡಗಳ ಹೆಸರು ನೋಂದಾಯಿಸಿದೆ. ಪಿಯುಸಿ ವಿಭಾಗದ ಬಾಲಕರ ವಿಭಾಗದಲ್ಲಿ ಇಂತಹ 8 ತಂಡಗಳು ಹೆಸರು ನೋಂದಾವಣೆ ಮಾಡಿದ್ದು, ನಂತರ ಹೈಸ್ಕೂಲ್ ವಿಭಾಗದ ಬಾಲಕಿಯರ ವಿಭಾಗದಲ್ಲೂ ಕೂಡ 12 ತಂಡಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಲು ನೋಂದಾವಣೆ ಮಾಡಿದೆ. ಹೈಸ್ಕೂಲ್ ವಿಭಾಗದ ಬಾಲಕರ ವಿಭಾಗದಲ್ಲಿ 36 ತಂಡಗಳು ಹೆಸರು ನೋಂದಾವಣೆ ಬಿಯಲ್ಲಿ ಯಾವ ಪಂದ್ಯ ನಡೀತಾ ಇತ್ತು? ಆಚೆ ನಂಬರ್ ಯಾವುದು? 18 ಪ್ರಗತಿ ಇಂಗ್ಲಿಷ್ ಮೀಡಿಯಂ ಕುಕ್ಕಾಜೆ ಮೌಲಾನಾ ಅಜಾದ್ ಪುತ್ತೂರ್. ಅಕ್ಕಡ ಏನು ಯಾವ ನಂಬರ್ ನಾಕು ಮ್ಯಾಚ್ ನಂಬರ್? ಇದು 17 ಮ್ಯಾಚ್. ನೆಕ್ಸ್ಟ್ ಮ್ಯಾಚ್ ಎರಡು ಟೀಮ್ ಒಳಗೆ ಗೊತ್ತಾಗಿದೆ. 19 ಮ್ಯಾಚ್ ನೋಡಿ, 21 ಮ್ಯಾಚ್, ಮ್ಯಾಚ್ ನಂಬರ್ 21 ತಂಡ. ಸೆಕೆಂಡ್ ಹಾಫ್ ಇಂಗ್ಲಿಷ್ ಮೀಡಿಯಂ ಪಡೆದಂತೆ ಅವರು ಇಂದಿರಾ ಗಾಂಧಿ ಕೊಂಚಾಡಿ, ಇಲ್ಲದ್ರೆ ಗಾಂಧಿ ಕಚ್ಚಾಡಿ ತಂಡ. ಇಂದಿರಾ ಗಾಂಧಿ ಕಚ್ಚಾಡಿ ಒಂದು ತಂಡ ಬಂದಾಗಿದೆ ಬರಾಡ್ಸುವ ಬಗ್ಗೆ, ಆ ಬಳಿಕದ ಸ್ಪರ್ಧೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಿ. ಇಂದಿರಾ ಗಾಂಧಿ ಕೊಚ್ಚಾಡಿ ತಂಡ, ಮಾ
ಸಂಘಟಕರು ಮಾಡಿದ್ದಾರೆ. ಸೊ ಆಟವಾಡಿದ ತಂಡಗಳು ದಯವಿಟ್ಟು ಊಟಕ್ಕೆ ಹೋಗಿ, ಮುಂದಿನ ಸ್ಪರ್ಧೆಯಲ್ಲಿ ಆಡುವ ತಂಡಗಳು ದಯವಿಟ್ಟು ಊಟಕ್ಕೆ ಹೋಗಬೇಡಿ. ಹದಿಮೂರು ಎಂಟರಲ್ಲಿ ಸ್ಪರ್ಧೆ, ಹತ್ತೊಂಬತ್ತನೆಯ ಸ್ಪರ್ಧೆಯ ತಂಡಗಳು ಅಲ್ಲಿ ಪಂದ್ಯದ ಅಂತಿಮ ಕ್ಷಣಗಳಲ್ಲಿ ನಾವಿದ್ದೇವೆ. ಮುನ್ನಡೆಯಲ್ಲಿ ಇರುವಂತಹ ತಂಡ ಜೂನಿಯರ್ ತಂಡ ಮುನ್ನಡೆಯಲ್ಲಿದೆ. ಹದಿನೈದು ಎಂಟರಲ್ಲಿ ಸ್ಪರ್ಧೆ ಪ್ರಸ್ತುತ ಅಂಕಣ ಈಗಲ್ಲಿದೆ. ರಾಷ್ಟ್ರದ ಅನೇಕ ಪ್ರತಿಭಾನ್ವಿತ ಹೆಸರಾಂತ ತಾರೆಗಳ ಸಂಗಮ ಜೊತೆಗೆ 5,000 ಜನ ಕುಳಿತುಕೊಳ್ಳಬಲ್ಲಂತ ಗ್ಯಾಲರಿಯ ವ್ಯವಸ್ಥೆಯನ್ನು ಕೂಡ ಮೆರವಣಿಗೆಯಲ್ಲಿ ಮಾಡಲಿದ್ದಾರೆ. ಜೊತೆಗೆ ಯಾವುದೇ ಲೈವ್ ಕಾರ್ಯಕ್ರಮಗಳು ಇರುವುದಿಲ್ಲ, ಆ ಸ್ಪರ್ಧೆಯನ್ನು ಲೈವ್ ಅಲ್ಲಿ ನೀಡಲಾಗುವುದಿಲ್ಲ ಎಂಬುದು ಸಂಘಟಕರು. ಹಾಗಾಗಿ ಎಲ್ಲ ಕ್ರೀಡಾ ಆಸ್ವಾದಕರು ಪಂದ್ಯಾವಳಿಗೆ ಬರುವಂತೆ ವಿನಂತಿ. ಅದಕ್ಕೆ 13-17 13-17 ಕುಕ್ಕಾಜೆ ಇದು ಇದು ಈ ಯಾರು ವಿನರ್ಸ್ ಯಾರು ನಂಬರ್ ಯಾವ್ದು ಅಂತ ವಿಜಯ್ ಇದು 17 ಮುಗಿತು ಸರ್, ಈಗ 17 ಮುಗಿತು, ಅದರಲ್ಲಿ ಜೂನಿಯರ್ ಕಂಡಗಳಿ ವಿನರ್ಸ್ ಕರೆಕ್ಟ್ ಅದ. ಕ್ರೀಡಾಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಪ್ರಶಾಂತ್ ಮೂಲಕಟ್ಟೆಯವರ ಸ್ಪರ್ಧೆಗೆ ಅಸೀದು ಪಡಂಗಡಿಯವರ ನಿಮ್ಮ ತಂಡವನ್ನು ಅನಿಗೊಳಿಸಿ ವರಾಜಿ ವರ್ಗ ವಿನಂದ ದುರ್ಗಾಂಬ ಹೈಸ್ಕೂಲ್ ಆನಂದ ಇದು ವಿವೇಕಾನಂದ ಪುತ್ತೂರು ಮಚ್ಚಿನ ತಂಡಗಳ ಮಧ್ಯ ಪುತ್ತೂರಿನ ಕೃಷ್ಣ ಪ್ರಸ್ತುತ ದಾಳಿಯಲ್ಲಿ ಮಾಡಿದ್ದಾರೆ. ಅಂತರ್ಗಿಯಲ್ಲಿ ಸಮಬಲದ ಹೋರಾಟ 21-21 ಕುಕ್ಕಾಜೆ ವರ್ಸಸ್ ಮೌಲಾನ ಅಜಾದ್ ಪುತ್ತೂರ್ 21-21 ಮತ್ತೆ 20 ತಂಡವನ್ನ ಜೊತೆ ಆಟಗಾರರನ್ನ ತಪ್ಪು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಬೇಕು ಅನ್ನುವಂಥದ್ದು ಕೂಡ ತಿಳಿದ ನಿಲುವುಗಳಾಗಿದೆ. ಜೊತೆಗೆ ಪಂದ್ಯಾವಳಿಯಲ್ಲಿ ಭಾಗವಹಿಸಿರುವ ಅನೇಕ ತಂಡಗಳು ಒಟ್ಟು ವಿವಿಧ ಭಾಗಗಳಿಂದ ಬಂದಿರುವಂತಹ 36 ತಂಡಗಳ ಬಾಲಕರ ವಿಭಾಗದ ಹೈಸ್ಕೂಲ್ ಸ್ಪರ್ಧೆ. ಅಗ್ಗಡಪಿಯಲ್ಲಿ ಚಿನ್ನದ ದಾಳಿ ಗೋಲ್ಡನ್ ಓಹೋ ಇಲ್ಲಿ
ಕುಕ್ಕಾಜೆ ಜಯಶಾಲಿಯಾಗಿ ಮುಂದಿನ ಹಂತಕ್ಕೆ ತೆರಳಿಯಾಗಿದೆ ಆಡಿದ ತಂಡ. ಎರಡು ತಂಡಕ್ಕೂ ಅಭಿನಂದನೆಗಳು. ಸೆಕೆಂಡ್